ಶ್ರೀ ತುಳಸಿ ಮೋಬಳಸ್ವಾಮಿ ಮಹಾಸಂಸ್ಥಾನ ಎಂದು ದೇವರಲ್ಲಿ 500 ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನದ ಮತ್ತು ಕಂಚೋಳ ಸ್ವಾಮಿ ನೆಲೆಸಿರುವಂತಹ ಮಹಾಸಂಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ನ್ಯಾಸನಾಯಕರ ಕುಲಕ್ಕೆ ಸೇರಿದಂಥ ಈ ಕಂಚೋಳ ಸ್ವಾಮಿ ಸಮಸ್ತ 3 ಜನ ಗುಡಿಕಟ್ಟಿನ ಅಣ್ಣತಮ್ಮರು, ಮೊದಲನೇದಾಗಿ ಯಜಮಾನರ ವಂಶಸ್ಥರು, ಎರಡನೇದಾಗಿ ದಾಸರೇನ ವಂಶಸ್ಥರು, ಮೂರನೇದಾಗಿ ಪೂಜಾರಿಗಳ ವಂಶಸ್ಥರು. ಸೊ ಅವರವರ ಗಿರಿದಾವಳಿಯಂತೆ ಅವರ ಭಾವಗಳನ್ನು ಅನುಸರಿಸಿ ಸ್ವಾಮಿಗೆ ಆರಾಧನೆ ಮಾಡುತ್ತಾ ಬಂದಿರತಕ್ಕಂಥವರು. ಕಳೆದ 6 ವರ್ಷಗಳಿಂದ ಪೂಜಾರಿ ಅಭಿಷೇಕ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ಇವತ್ತು ಆಯೋಜನೆಗೊಂಡಿದೆ. ಕಳೆದ 2 ದಿನಾಂಕಗಳನ್ನು ನಾವು ಹೊರತುಪಡಿಸಿದ್ರೆ, ಸೊ ಇವತ್ತು ಈ ಸ್ವಾಮಿ ಕೃಪೆ ತೋರಿದ್ದಾರೆ ಅಂತೇಳಿನೇ ನಾವು ಇವತ್ತು ಭಾವಿಸ್ಬೇಕಾಗ್ತದೆ. ಸುಮಾರು ವರ್ಷಗಳಿಂದ ನಾವು ದೇವರನ್ನು ಗಂಗೆಗೆ ಉಡಂಥ ಸಂದರ್ಭ, ಈ ಪಾತಿಮುಟ್ಟೆ ಒಳ್ಳೆಯ ಅಂತ ಹೆಸರು ಆಗಿರ್ತಕ್ಕಂಥ ಈ ಹೊಳೆಯಲ್ಲಿ ದೇವರಿಗೆ ಗಂಗೆಗೆ ಸ್ನಾನ ಮಾಡಿಸಿ ಹೋಮ ಅವನ ಪೂಜೆಗಳನ್ನು ನೆರವೇರಿಸಿ ದೇವರನ್ನು ಮೆರವಣಿಗೆ ಮುಖಾಂತರ ಗುಡಿ ದುಂಬತಕ್ಕಂಥ ಒಂದು ಕಾರ್ಯ ಪ್ರವೃತ್ತಿ ನಮ್ಮ ಈ ಸಮಾಜದಲ್ಲಿದೆ. ಭಾಳಷ್ಟು ಕೊಮ್ಮಿನ ಹಣತಮ್ಮಗಳು ಈ ದೇವಿ ಈ ದೇವರ ಆರಾಧನೆಯನ್ನು ಮಾಡ್ತಿದ್ದಾರೆ. ಏನು ಇವತ್ತು ಹೊಸದಾಗಿ ಅಂದರೆ ಗುರುವಾರ ದಿವಸ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಮಹಾಸ್ವಾಮಿಗಳ ಅಪ್ಪಣೆಯಂತೆ ನಾವು ಪೆನ್ನಬಳಕ್ಕೆ ಹೋಗಿ ಅಲ್ಲಿ ನೂತನ ಪೂಜಾರಿ ಮತ್ತು ದಾಸಯಗಳ ಮುದ್ರಿಕೆಯನ್ನು ಮಾಡಿಸಿದ ಮುಖಾಂತರ ಇವತ್ತು ಅಧಿಕೃತವಾಗಿ ಹೋಮ ಹವನ ಮತ್ತು ಏನು ಗಂಗಿ ಪೂಜೆಯ ಸಮಕ್ಷಮದಲ್ಲಿ ಮತ್ತು ದಾಸಯ್ಯ ಮತ್ತು ಪೂಜಾರಿಗೆ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡ್ತಕ್ಕಂಥ ಒಂದು ಈ ಸುಸಂದರ್ಭ. ಇವತ್ತು ಸುಮಾರು ನಮ್ಮ ದೇವರಿಗೆ ಸೇರಿರುವಂಥ ಎಲ್ಲ ಹಳ್ಳಿಗಳ ಮತ್ತು ಭಾಗದ ಅಣ್ಣತಮ್ಮಗಳು, ಇವತ್ತು ನಮ್ಮ ದೇವರಿಗೆ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಅಣ್ಣತಮ್ಮಂದಿರು ಈ ಸ್ವಾಮಿಯ ಸನ್ನಿಧಿ ಮತ್ತು ಈ ಗಂಗೆಯ ಮತ್ತು ಈ ಹೋಮ ಅವನ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಾರೆ. ಈಗ ನಾವು ಏನು ಸ್ವಾಮಿಯ ಮತ್ತು ಅವರಿಗೇನು ಪೂಜಾರಿ ಮತ್ತು ದಾಸಯ್ಯನ ಪಟ್ಟಾಭಿಷೇಕ ಏನು ಇವತ್ತು ಆಗ್ತೈತೆ ಈ ಹೋಮ ಹವನದ ಮುಖಾಂತರ ಗಂಗೆ ಪೂಜೆ ಮುಖಾಂತರ ಇವತ್ತು ನೂತನವಾಗಿ ಹೊಸ ದೇವರ ಪೆಟ್ಟಿಗೆಯನ್ನು ಕೂಡ ನಾವು ಈ ಗಂಗೆ ಪೂಜೆ ಮುಖಾಂತರ ಯೋಜನೆ ಮತ್ತು ಜೀವಕಾಳನ್ನು ಪೂಜಿಸಿ ಇಬ್ಬರ ಸಮಕ್ಷಮದಲ್ಲಿ ಮತ್ತು ನಮ್ಮ ಸಮಸ್ತ ಅಣ್ಣತಮ್ಮಗಳು ಮತ್ತು ಸಾರ್ವಜನಿಕರ ಸಮಕ್ಷಮದಲ್ಲಿ ಬೀದಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋದ ಮುಖಾಂತರ ಮಧ್ಯರಾತ್ರಿ ದೇವರನ್ನು ಗುಡಿದುಂಬಿಸುವಂಥ ಒಂದು ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ ಬೆಳಿಗ್ಗೆ ಏನು ಮಹಾ ಪೂಜೆ ನೆರವೇರೋದ್ರ ಜೊತೆಗೆ ಮಣೆ ಅಂತೇಳಿ ನಮ್ಮ ದಾಸಯ್ಯಗಳ ನೇತೃತ್ವದಲ್ಲಿ ಆಡತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ದೇವರಲ್ಲಿದೆ. ತದನಂತರ ಬಂದಿರತಕ್ಕಂಥ ಸಮಸ್ತ ಅಣ್ಣತಮ್ಮಗಳು ಮತ್ತು ಭಕ್ತಾದಿಗಳಿಗೆ ದಾಸೋಹದ ಒಂದು ಪ್ರವೃತ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಇವತ್ತಿನ ಏನು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜದ ಮುಖಂಡರುಗಳು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಹಲವಾರು ರೀತಿಯ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಒಂದಲ್ಲ ಒಂದು ರೀತಿ ಛತ್ರಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಚೌರಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಆಮೇಲೆ ಏನು ದಾಸೋಹದ ದಾನಿಗಳು, ಆಮೇಲೆ ಏನು ಉರುಮೆ ದಾನಿಗಳು, ಛತ್ರಿ ದಾನಿಗಳು, ಆಮೇಲೆ ನಮ್ಮ ಸ್ವಾಮಿಯ ಪೂಗ ಪುಟ್ಟಲ ದಾನಿಗಳಿದ್ದಾರೆ, ಆಮೇಲೆ ನಮ್ಮ ಏನು ಗರ್ಭಗುಡಿ ಬಾಗಿಲಿಗೆ ಕಂಚಿನ ಪದಕವನ್ನು ನೀಡುವಂಥ ಕವಚನ ನೀಡುವಂಥ ದಾನಿಗಳು ಕೂಡ ಇವತ್ತು ಬಹುತೇಕ ಯಥೇಚ್ಛವಾಗಿ ನಮ್ಮ ಸ್ವಾಮಿಗೆ ಸಮರ್ಪಣೆ ಮಾಡ್ತಿದ್ದಾರೆ. ಸೊ ಅವರೆಲ್ಲರೂ ಕೂಡ ಏನು ನಮ್ಮ ಕಂಚೋಬಳ ಸ್ವಾಮಿ ಸಮಸ್ತ ನಮ್ಮ 3 ಜನ ಅಣ್ಣತಮ್ಮಗಳಿಗೂ ಮತ್ತು ಕಾಣಿಗಳಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಈ ಸ್ವಾಮಿ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಶುಭವನ್ನು ಕೋರಲಿ ಸಮಸ್ತರಿಗೂ, ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಂಚೋಬಳ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಉತ್ತಮವಾಗಿ ಅವರ ಎಲ್ಲ ಕಾರ್ಯಗಳು ನಡೀಲಿ ಅಂತ ಈ ಸಂದರ್ಭದಲ್ಲಿ ಏನು ಸ್ವಾಮಿಗಳು ಇವತ್ತು ಹೋಮ ಪ್ರಾರಂಭ ಮಾಡ್ತಿದ್ದಾರೆ. ಈ ಸಮಕ್ಷಮದಲ್ಲಿ ನಾನು ಭಗವಂತನಲ್ಲಿ ಮತ್ತು ಕಂಚೋಬಳ ಸ್ವಾಮಿಯ ಗುಡಿಕಟ್ಟಿನ ಯಜಮಾನನಾಗಿ ಎಲ್ಲರೂ ಕೂಡ ಶುಭವನ್ನು ಕೊಡ್ತಾ